ಇನ್ನು ಅದು ಅದೇ ರಾಗ ಅದೇ ತಾಳ ಕಾಂಗ್ರೆಸ್ ನಲ್ಲೂ ಕೂಡ ಮೂರನೇ ಪಟ್ಟಿ ಫೈನಲ್ ಗೆ ಅಂತಿಮ ಕಸರತ್ತು ನಡೆಯತಾನೆ ಇದೆ ಉಳಿದಂತ 58 ಕ್ಷೇತ್ರಗಳ ಕಗ್ಗಂಟು ಇನ್ನು ಕೂಡ ಜಟಿಲವಾಗಿದೆ ನಾಯಕರ ಜಟಾಪಟಿ ಯಾವುದಕ್ಕೋಸ್ಕರ ಪಟ್ಟಿಗೋಸ್ಕರ ಜಟಾಪಟಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯೆ ಫೈಟ್ ಕೂಡ ತಾರಕಕ್ಕೇರಿದೆ ಕಾಂಗ್ರೆಸ್ ವರಿಷ್ಠರಿಗೆ ಇಲ್ಲೂ ಕೂಡ ತಲೆನೋವು ಮೈಗ್ರೇನ್ ಎಲ್ಲ ಇದ್ದಂಗ ಕಾಣ್ತಾ ಇದೆ ಮೂರನೇ ಪಟ್ಟಿಯಲ್ಲಿ 58 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಮಾಡೋದೆ ದೊಡ್ಡ ಚಾಲೆಂಜ್ ಅಬ್ಬಬ್ಬಾ ಆಪ್ತರಿಗೆ ಟಿಕೆಟ್ ಕೊಡಿಸಲು ಹಿರಿಯ ನಾಯಕರಿಂದ ಲಾಬಿ ಇದೇ ದೊಡ್ಡ ಪ್ರಾಬ್ಲಮ್ ಲಾಬಿ ಇದೆಯಲ್ಲ ನಮಗೆ ಅತಿ ಹೆಚ್ಚು ಲಾಭ ಆಗಬೇಕು ಅಂತ ನಡೆಸ್ತಾ ಇರುವಂತ ಲಾಬಿ ಇಂದನೆ ಹೀಗೆಲ್ಲ ಆಗ್ತಾ ಇರುತ್ತೆ ಬಂಡಾಯದ ಬ್ಯಾಂಕಿಂದ ತಪ್ಪಿಸಿಕೊಳ್ಳೋಕೆ ಪ್ಲಾನ್ ಮಾಡಲಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ನಲ್ಲೂ ಕೂಡ ಅದೇ ರಾಗ ಅದೇ ತಾಳ ಅದೇ ಹಾಡು ಅದೇ ಪಾಡು ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಮೂರನೇ ಪಟ್ಟಿ ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿದೆ ಈಗ ಮೂರನೇ ಪಟ್ಟಿಯಲ್ಲಿ ಕೂಡ 20 ರಿಂದ 25 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ನಾಲ್ಕನೇ ಪಟ್ಟಿಗೆ ರೆಡಿ ಆಗ್ತಾರೆ ಅನ್ನುವ ಮತ್ತೊಂದು ಇನ್ಸೈಡ್ ಸ್ಟೋರಿ ಕೂಡ ನಿಮ್ಮ ಪವರ್ ಟಿವಿಗೆ ಸಿಗ್ತಾ ಇದೆ ಇದಕ್ಕೆ ಪೂರಕವಾದಂತ ಅಪ್ಡೇಟ್ಸ್ ನ ಅನಾಲಿಸಿಸ್ ಅಂಡ್ ಸದ್ಯದ ವಾತಾವರಣದ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ನೀಡುತ್ತಾರೆ ನನ್ನ ಸಹೋದ್ಯೋಗಿ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ ಆನಂದ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಪವರ್ ವಾರ್ ನಲ್ಲಿ ನಾವು ಗಮನಿಸ್ತಾ ಇದ್ವಿ ಎಲ್ಲಾ ಪಕ್ಷಗಳದ್ದು ಅದೇ ರಾಗ ಅದೇ ಹಾಡು ಅಸಲಿಗೆ ಏನು ನಡೀತಾ ಇದೆ ಈ ಟಿಕೆಟ್ ಘೋಷಣೆಗೆ ಯಾಕೆ ಇಷ್ಟೊಂದು ಕಗ್ಗಂಟು ಆಗ್ತಾ ಇದೆ ರಾಜ್ಯ ನಾಯಕರಿಗೆ ಅಂದ್ರೆ ಬಿಜೆಪಿಯ ವಿಚಾರವಾಗಿ ನಾನು ಮಾತನಾಡ್ತಾ ಇರೋದಾದ್ರೆ ರಾಜ್ಯ ನಾಯಕರಿಗೆ ಯಾಕೆ ಪ್ರಯೋಗಕ್ಕೆ ಮುಂದಾಗ್ತಾ ಇಲ್ಲ ಯಾಕೆ ಗುಜರಾತ್ ಮಾಡಲ್ನ ಒಪ್ಪತಾ ಇಲ್ಲ ಹೈಕಮಾಂಡ್ ಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಒಂದು ಇನ್ನೊಂದು ಅನೇಕ ಸಂಸ್ಥೆಗಳಿಂದ ಸರ್ವೆ ಕೂಡ ನಡೆಸಿದೆ ಬಿಜೆಪಿ ಅದರ ರಿಸಲ್ಟ್ ಏನು ಏನಾದರೂ ಈಕ್ವೇಷನ್ಸ್ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದು ಇನ್ನು ಕಾಂಗ್ರೆಸ್ ನ ಕಥೆ ಏನು ಮೂರನೇ ಪಟ್ಟಿಯಲ್ಲಿ ಎಷ್ಟು ಜನ ಬಿಡುಗಡೆ ಆಗಬಹುದು ಅಥವಾ ಎಷ್ಟು ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಬಹುದು ಇನ್ನು ನಾಲ್ಕನೇ ಪಟ್ಟಿಗೆ ಮುಂದಾಗ್ತಾರೆ ಅನ್ನೋ ಕೂಡ ಸುದ್ದಿ ಇದೆ ವಾಟ್ ಆರ್ ದ ಹೈಲೈಟ್ಸ್ ಸರಿಯ ಬಿಜೆಪಿಯಲ್ಲಿ ಪ್ರಮುಖವಾಗಿ ಒಂದು 40 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಗ್ಗಂಟಿದೆ ಅದನ್ನ ಹೊರತುಪಡಿಸಿದ್ರೆ 180 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಇವತ್ತು ಅಥವಾ ನಾಳೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆದ್ರೆ ಕಾಂಗ್ರೆಸ್ ನಲ್ಲಿ ಹಾಗಾಗ್ತಾ ಇಲ್ಲ 58 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವೆ ದೊಡ್ಡ ಒಂದು ಪೈಪೋಟಿ ನಡೀತಾ ಇದೆ ಇವರ ಒಂದು ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಪದೇ ಪದೇ ಈ ಟಿಕೆಟ್ ವಿಚಾರ ಕಗ್ಗಂಟು ಹೀಗೆ ಮುಂದುವರಿತಾ ಇರತಕ್ಕಂಥದ್ದು ನಿನ್ನೆ ನಡೆದಂತ ವಿಶೇಷ ಸಮಿತಿ ಸಭೆಯಲ್ಲಿ ಸುಮಾರು 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ದಾರೆ ಆದ್ರೆ ಬಾಕಿ ಇರ್ತಕ್ಕಂತ ಇನ್ನು 38 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸರ್ಕಸನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ಭಾರಿ ಜಟಾಪಟಿಯನ್ನು ಕೂಡ ನಿನ್ನೆ ಸಭೆಯಲ್ಲಿ ನಡೆಸಿದ್ದಾರೆ ಅನ್ನೊಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಹಿಂದೆ ಹೇಳಿದ್ರು ಯಾವ್ಯಾವುದೋ ಹೆಸರುಗಳನ್ನ ತೆಗೆದುಕೊಂಡು ಬರಬೇಡಿ ಒಂದು ಕ್ಷೇತ್ರಕ್ಕೆ ಎರಡು ಹೆಸರುಗಳನ್ನು ಮಾತ್ರ ಶಿಫಾರಸು ಮಾಡಿ ಅನ್ನೊಂದು ಸೂಚನೆಯನ್ನ ಕೊಟ್ಟಿದ್ರು ಜೊತೆಗೆ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಇದ್ಯಾವುದು ಬೇಡ ಗೆಲ್ಲುವಂತ ಅಭ್ಯರ್ಥಿ ಯಾರೇ ಆಗಿರ್ಲಿ ಆ ಒಂದೇ ಹೆಸರನ್ನ ತೆಗೆದುಕೊಂಡು ಬನ್ನಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಹಳದು ತೂಗಿ ತಮ್ಮ ತಮ್ಮ ಬೆಂಬಲಿಗ ಒಂದು ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಇವತ್ತು ಕೂಡ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವಿಶೇಷ ಸಮಿತಿ ಸಭೆ ವಾರ್ ರೂಮ್ ನಲ್ಲಿ ಅಂದ್ರೆ ಡೆಲ್ಲಿಯಲ್ಲಿ ನಡೆಯಲಿದೆ ಆ ಡೆಲ್ಲಿಯಲ್ಲಿ ಇವತ್ತೇ ಫೈನಲ್ ಮಾಡ್ತಾರೆ ಮತ್ತೊಂದು ಕಡೆ ಕೆಲವೊಂದು 58 ವಿಧಾನಸಭಾ ಕ್ಷೇತ್ರಗಳು ಸೋಲ್ತಕ್ಕಂತ ವಿಧಾನಸಭಾ ಕ್ಷೇತ್ರಗಳು ಕೂಡ ಇದೆ ಅಲ್ಲಿ ಅಭ್ಯರ್ಥಿಗಳನ್ನ ಯಾರಾಕಬೇಕು ಅನ್ನೋ ಒಂದು ನಿಟ್ಟಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ ಹಾಗಾಗಿ ಬಿಜೆಪಿಯಲ್ಲಿ ಮೊದಲು ಪಟ್ಟಿ ಬಿಡುಗಡೆ ಆಗ್ಲಿ ಆಮೇಲೆ ಅವ್ರಿಗೆ ವಿರುದ್ಧವಾದಂತ ಮತ್ತೆ ಅವ್ರಿಗೆ ಸಮುದಾಯ ಆಗಿರ್ಬೋದು ಅಥವಾ ವೈಯಕ್ತಿಕ ಪ್ರತಿಷ್ಠಾತ್ಮಕವಾಗಿ ತಮ್ಮ ಒಂದು ಪ್ರಬಲ ಕ್ಯಾಂಡಿಡೇಟ್ ಅನ್ನ ಹಾಕ್ತಕ್ಕಂತ ಒಂದು ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಅಥವಾ ನಾಳೆ ಒಳಗಡೆ ಬಿಜೆಪಿ ಪಟ್ಟಿ ಬಿಡುಗಡೆ ಆಗುತ್ತೆ ಆನಂದ್ ಗಾಟ್ ಇಟ್ ಈಗ ವಿಚಾರ ಇಷ್ಟೇನೆ ಅಭ್ಯರ್ಥಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಆದ್ರೆ ಸೆಲೆಕ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಈಗ ಸಿದ್ದರಾಮಯ್ಯ ಅವರ ಬಣ ಡಿ ಕೆ ಶಿವಕುಮಾರ್ ಬಣ ಅಂತ ಈಗ ಬಿಂಬಿತವಾಗಿದೆ ಅವ್ರು ಏನೇ ಹೇಳ್ಬೋದು ನಾವೆಲ್ಲ ಒಗ್ಗಟ್ಟಿನಿಂದ ಹೋಗ್ತಾ ಇದೀವಿ ಅಂತ ಹೇಳಿದ್ರು ಕಾಣಿಸ್ತಾ ಇದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಥರದಲ್ಲಿದೆ ಯಾರ ಕೈ ಮೇಲಾಗ್ಬೋದು ಇಲ್ಲಿವರೆಗೂ ಸಿದ್ದರಾಮಯ್ಯ ಆಪ್ತರಿಗೆ ಅತಿ ಹೆಚ್ಚು ಟಿಕೆಟ್ ಸಿಕ್ಕಿದೆ ಅನ್ನೋ ಒಂದು ವಾದ ಇದೆ ಈಗ ನೆಕ್ಸ್ಟ್ ಇದು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬಹುದು ಅಥವಾ ಯಾರ ಕೈ ಮೇಲಾಗಬಹುದು ವರಿಷ್ಠರ ಗಮನ ಯಾರ ಜೊತೆ ಇರಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ
ರಾಘವ ಸರ್, ಈಗಾಗಲೇ ಇವರ ನಡುವಿನ ಜಟಾಪಟಿಯಿಂದ ಹೈಕಮಾಂಡ್ ನಾಯಕರು ಕೂಡ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಒಬ್ಬರನ್ನ ಒಬ್ಬರ ಬೆಂಬಲಿಗರ ಟಿಕೆಟ್ ಕೊಟ್ರೆ ಮತ್ತೊಬ್ಬರು ಸರ್ವೇ ಸಾಮಾನ್ಯವಾಗಿ ರೆಬಲ್ ಆಗ್ತಕ್ಕಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಬಂಡಾಯ ಹೋಗ್ತಕ್ಕಂಥವರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಒಂದು ವೇಳೆ ಏನಾದ್ರೂ ಸಿದ್ದರಾಮಯ್ಯನವರು ಹೇಳದಂತವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಬಂಡಾಯ ಹೋಗೋದಕ್ಕೆ ತಯಾರಾಗಿದ್ದಾರೆ. ಈಗ ಅವ್ರ ಅಖಂಡ ಶ್ರೀನಿವಾಸ್ ಮೂರ್ತಿ ತೆಗೆದುಕೊಳ್ಬಹುದು, ಅವರು ನೇರವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತ. ಜಮೀರ್ ಅಹಮದ್ ಕೂಡ ನಿನ್ನೆ ಏರ್ಪೋರ್ಟ್ ತನಕ ಹೋಗಿ ಬ್ಯಾಟಿಂಗ್ ಮಾಡಿ ಬಂದಿರತಕ್ಕಂಥದ್ದು. ಹಾಗಾಗಿ ಅವರು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಕ್ಷೇತರವಾಗಿ ನಿಲ್ತೀವಿ, ಹಾಲಿ ಶಾಸಕರಿದ್ದಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಂಥದೇ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಪದೇ ಪದೇ ಈ ರೀತಿ ಟಿಕೆಟ್ ಘೋಷಣೆ ವಿಳಂಬ ಹಾಕೊಂಡೆ ಬರ್ತಾ ಇದೆ. ಇವತ್ತು ಅಂತಿಮವಾಗಿ ಎಐಸಿಸಿ ವಾರ್ ರೂಮ್ ನಲ್ಲಿ ಇವತ್ತು ವಿಶೇಷ ಸಮಿತಿ ಸಭೆಯನ್ನ ನಡೆಸುತ್ತಿದ್ದಾರೆ. ಹಾಗಾಗಿ ಈ ಒಂದು ಸಮಿತಿಯಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ರಾಘವ ಸೂರ್ಯ ಗಾರೆಟ್, ಥ್ಯಾಂಕ್ ಯು ಆನಂದ್.